ಇನ್ನು ಮೊದಲ ದಿನವೇ ಮೋದಿಯಿಂದ ಮೂರು ಮಂತ್ರಿಗಳಿಗೆ ಫುಲ್ ಕ್ಲಾಸ್ ತಗೊಂಡ್ಬಿಟ್ಟಿದಾರಂತೆ. ಕರ್ನಾಟಕದ ಮೂವರು ಸಚಿವರಿಗೆ ಮೋದಿಯವರು ಮೇಷ್ಟ್ರ ಪಾಠವನ್ನು ಮಾಡಿದ್ದಾರೆ. ಸಚಿವರಾದ ಡಿ ವಿ ಸದಾನಂದಗೌಡರು, ಪ್ರಹ್ಲಾದ್ ಜೋಶಿ, ಸುರೇಶ್ ಅಂಗಡಿಗೆ ಚಾಟಿ ಬೀಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ನಮಗೆ ಸಚಿವ ಸ್ಥಾನ ಕೊಡ್ತಿದ್ದಾರೆ ಅಂತ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದರು ಮೂವರು. ಈ ಮೂಲಕ ಸಂಸದೀಯ ಮಂಡಳಿ ಸಭೆಯಲ್ಲಿ ಎಚ್ಚರಿಕೆಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಆದರೆ ಪ್ರಮಾಣ ವಚನಕ್ಕೂ ಮೊದಲೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದರು ಸಚಿವರು. ನನ್ನ ಸಲಹೆಯನ್ನು ಯಾಕೆ ಪಾಲಿಸಿಲ್ಲ ಅಂತ ಮೋದಿಯವರು ಪ್ರಶ್ನೆ ಮಾಡಿದ್ದಾರೆ. ಕೆಲವು ಸಚಿವರಿಗೆ ದಿನ ಬೆಳಗ್ಗೆ ಎದ್ದು ದೇಶವನ್ನು ಉದ್ದೇಶಿಸಿ ಮಾತನಾಡುವ ಖಯಾಲಿ ಇದೆ. ಮೊದಲು ಅಧಿಕಾರ ಸ್ವೀಕರಿಸಿ, ನಿಮ್ಮ ಸಚಿವಾಲಯದ ಬಗ್ಗೆ ತಿಳಿದುಕೊಳ್ಳಿ, ಆಮೇಲೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಿ. ಪ್ರಮಾಣ ವಚನಕ್ಕೂ ಮೊದಲು ಸಂಜೆ 5 ಗಂಟೆಗೆ ನಡೆದಿದ್ದ ಹೊಸ ಸಚಿವರ ಸಭೆಯಲ್ಲಿ ಮೋದಿಯವರು ತಗೊಂಡಿದ್ದಾರಂತೆ ಫುಲ್ ಕ್ಲಾಸ್. ಓಕೆ, ಸಾಮಾನ್ಯವಾಗಿ ಮಾಧ್ಯಮಗಳು ಹೋದಾಗ ಒಂದಿಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಕೆಲವರು ಮೌನಕ್ಕೆ ಶರಣಾಗ್ತಾರೆ, ಕೆಲವರು ಗಾಂಧಿ ತತ್ವವನ್ನು ಪಾಲನೆ ಮಾಡ್ತಾರೆ, ಕೆಲವರು ತಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ಓಪನ್ ಆಗಿ ಹೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಸಚಿವ ಸ್ಥಾನ ಪ್ರಮಾಣ ವಚನ ಸ್ವೀಕರಿಸೋಕ್ಕೂ ಮೊದಲು ಸದಾನಂದಗೌಡರು, ಪ್ರಹ್ಲಾದ್ ಜೋಶಿಯವರು, ಸುರೇಶ್ ಅಂಗಡಿಯವರು ಮಾತನಾಡಿದರು. ಅದನ್ನು ಗಮನಿಸಿಕೊಂಡಂತಹ ಮೋದಿಯವರು ಪಾಠ ಮಾಡಿದ್ದಾರೆ ಅವರಿಗೆ. ನೀವು ಮೊದಲು ನಿಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿ, ಪ್ರಮಾಣ ವಚನವನ್ನು ತಗೊಳ್ಳಿ, ಅದಾದ ನಂತರ ನಿಮ್ಮ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆಲ್ಲ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಿ ಅಂತ ಫುಲ್ ಮೇಷ್ಟ್ರು ಕ್ಲಾಸ್ ತೊಗೊಂಡಂಗಿದೆ.